ನಮಸ್ಕಾರ, ಮೂಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ಮದುವೆ ಆರತಕ್ಷತೆ ಮುಗಿಸಿ ಹಿಂತಿರುಗುತ್ತಿರುವಾಗ ಪಾವಗಡ ಮಾರ್ಗದ ಕಣಿವಿನಹಳ್ಳಿ ಗೇಟ್ ಸಮೀಪದ ಪೆಟ್ರೋಲ್ ಬಂಕ್ ಬಳಿ ಕಾರ್ ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಪ್ರಯಾಣಿಕರು ಸಾವನ್ನಪ್ಪಿದ್ದಾರೆ. ತುಮಕೂರಿನಲ್ಲಿ ಮದುವೆ ಆರತಕ್ಷತೆ ಮುಗಿಸಿ ಪಾವಗಡ ಪಟ್ಟಣಕ್ಕೆ ಹಿಂತಿರುಗುವಾಗ ಕಣಿವೆನಹಳ್ಳಿ ಗೇಟ್ ಬಳಿ ಇರುವ ನಯಾರ ಪೆಟ್ರೋಲ್ ಬಂಕ್ ಸಮೀಪ ಕಾರೊಂದು ಪಲ್ಟಿಯಾದ ಪರಿಣಾಮ ಕಾರಿನಲ್ಲಿದ್ದವರಲ್ಲಿ ಇಬ್ಬರು ಶಿಕ್ಷಕರು ಸಾವನ್ನಪ್ಪಿದ್ದಾರೆ. ಪಾವಗಡ ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದ ಪ್ರಾಂಶುಪಾಲರಾದ ಧನಂಜಯ್ ಮತ್ತು ಗೌಡೇಟಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯ ಶ್ರೀಕೃಷ್ಣ ಮೃತಪಟ್ಟಿದ್ದಾರೆ ಎಂದು ತಿಳಿದು ಬಂದಿದೆ. ಕಾರಿನಲ್ಲಿದ್ದ ಮತ್ತಿಬ್ಬರು ಶಿಕ್ಷಕರುಗಳಾದ ಆರ್ಎಂ ನರಸಿಂಹ ಮತ್ತು ವೆಂಕಟ ಚಲಪತಿ ಅವರಿಗೆ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಪಾವಗಡ ಪೊಲೀಸ್ ಠಾಣೆಯ ಸಿಬಿಐ ಸುರೇಶ್ ಮತ್ತು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಂಡಿದ್ದಾರೆ. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಗೌರಿಬಿದನೂರು ತಾಲೂಕು ಜಿ ಕೊತ್ತೂರು ಗ್ರಾಮ ವ್ಯಾಪ್ತಿಯಲ್ಲಿ ಶನಿವಾರ ಬೆಳಗ್ಗೆ ಸುಮಾರು 8:40 ಸಮಯದಲ್ಲಿ ಜೋರಾದ ಶಬ್ದದೊಂದಿಗೆ ಸುಮಾರು 2 ಸೆಕೆಂಡ್ಗಳ ಕಾಲ ಭೂಮಿ ನಡುಗಿದ ಅನುಭವ ಉಂಟಾಗದು ಜನರು ಗಾಬರಿಗೊಂಡಿದ್ರು. ಭಯಭೀತರಾದ ಜನರು ಗಾಬರಿಯಾಗಿ ಮನೆಗಳಿಂದ ಹೊರ ಓಡಿ ಬಂದ ಘಟನೆ ವಿಚಾರ ತಿಳಿಯುತ್ತಲೇ ಗ್ರೇಡ್ 2 ತಹಶೀಲ್ದಾರ್ ಆಶಾ, ಆರ್ಐ ಚೌಡಪ್ಪ, ಗ್ರಾಮ ಲೆಕ್ಕಾಧಿಕಾರಿ ರಮೇಶ್ ಗ್ರಾಮಕ್ಕೆ ಭೇಟಿ ನೀಡಿ ಜನರಿಂದ ಮಾಹಿತಿ ಪಡೆದುಕೊಂಡಿದ್ದಾರೆ. ಲಘು ಭೂಕಂಪದಿಂದಾಗಿ ಕೆಲ ಶಿಥಿಲಾವಸ್ಥೆಯ ಮನೆಯ ಛಾವಣಿಯ ಸಿಮೆಂಟ್ ಬಿದ್ದಿದ್ರೆ ಕೆಲ ಮನೆಗಳಲ್ಲಿ ಪಾತ್ರೆ ಸಾಮಾನುಗಳು ನೆಲಕ್ಕುರುಳಿದ ಘಟನೆಯು ನಡೆದಿತ್ತು. ಈಗಾಗಲೇ ಕಂದಾಯ ಇಲಾಖೆಯ ಅಧಿಕಾರಿಗಳು ಘಟನೆಯ ಕುರಿತು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆಯ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. 8:30 ಒಂದ್ಸಲ ನಡೆದು ಇದು ಭೂಮಿ ಎಲ್ಲ ನಡೆದಿದ್ದಾಗೆ ಒಂದು ನಿಮಿಷ ಅದು ಗುಳ್ಳ ಅಂತ ಒಂದು ಸೌಂಡ್ ಬಂತು. ಆ ತರ ಇದಾಗಿ ಟಾಪ್ ಹೋದ ಇದು ಅಳಗಾಡ್ಬಿಟ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ. ಊರಲ್ಲಿ ಏನೂ ಆಗಿಲ್ವ? ಊರಲ್ಲಿ ಇನ್ನೇನೇ ಆಗಿಲ್ಲ. ಅಲ್ಲ, ಶೀಟು ಅದೇ ಇದು ಡಬ ಡಬ ಅಂದ್ಬಿಟ್ಟು. ಕೋಲಾರ ಜಿಲ್ಲೆಯ ಮಾಲೂರು ಖಾಸಗಿ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ಪ್ರಕರಣ ಹಿನ್ನೆಲೆ ಸಂಜನಾ ಆಸ್ಪತ್ರೆ ವಿರುದ್ಧ ದೂರು ದಾಖಲಾಗಿತ್ತು. ಘಟನೆ ಮಾಸುವ ಮುನ್ನವೇ ಆಸ್ಪತ್ರೆ ವೈದ್ಯ ಡಾಕ್ಟರ್ ಮೋಹನ್ ಹಾಗೂ ಡಾಕ್ಟರ್ ಗೀತಾ ಕುಮಾರಿ ವಿರುದ್ಧ ಮತ್ತೊಬ್ಬರು ಕೇಸನ್ನ ದಾಖಲು ಮಾಡಿದ್ದಾರೆ. ಮುರುಗೇಶ್ ಹಾಗೂ ಅನಿತಾ ಎಂಬ ದಂಪತಿಗಳು ಮಾಲೂರು ಪಟ್ಟಣದ ಸಂಜನಾ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ಗೆ ಭೇಟಿ ನೀಡಿದ್ರು. ಆದರೆ ಆಸ್ಪತ್ರೆಯ ಸ್ಕ್ಯಾನಿಂಗ್ ಸೆಂಟರ್ನವರು ಇದು ಹೆಣ್ಣು ಮಗುವೆಂದು ಸುಳ್ಳು ಹೇಳಿ 25,000 ಹಣ ಪಡೆದು ಮಾತ್ರೆ ನೀಡಿದ್ದು, ಸದ್ಯ ಮಗು ಗರ್ಭಪಾತವಾಗಿತ್ತು. ಗರ್ಭಪಾತದ ನಂತರ ಗಂಡು ಭ್ರೂಣವೆಂದು ತಿಳಿದು ಬಂದಿದೆ, ನಮಗೆ ಮೋಸ ಮಾಡಿದ್ದಾರೆ ಎಂದು ಆರೋಪಿಸಿ ಆಸ್ಪತ್ರೆ ವಿರುದ್ಧ ಮುರುಗೇಶ್ ಹಾಗೂ ಅನಿತಾ ದಂಪತಿ ದೂರು ದಾಖಲಿಸಿದ್ರು. ಈ ಘಟನೆ ಮಾಸುವ ಮುನ್ನವೇ ಸಂಜನಾ ಆಸ್ಪತ್ರೆ ವಿರುದ್ಧ ಮತ್ತೊಂದು ಭ್ರೂಣಲಿಂಗ ಪತ್ತೆ ಪ್ರಕರಣ ದಾಖಲಾಗಿದೆ. ನಮ್ಮ ಮಗನ ಬಟ್ಟೆಯಲ್ಲಿರೋದು ಗಂಡು ಮಗು ಆಗಿದ್ರು ಹೆಣ್ಣು ಮಗು ಅಂತ ಹೇಳಿ ಮಾತ್ರೆ ಕುಡಿದ್ರೆ ಗಂಡು ಮಗು ಆಗತ್ತೆ ಅಂತ ಹೇಳ್ಬಿಟ್ಟು ಕಾಸು ತಗೊಂಡು ಮಾತ್ರೆ ಕುಡ್ದು ಬಟ್ಟೆಲ್ಲಿರೋ ಮಗು ಸತ್ತೋಯ್ತು. ನಾನು ನೋಡಿದ್ರೆ ಗಂಡು ಮಗು ನ್ಯಾಯ ಕೇಳಕ್ಕೆ ಬಂದರೆ ಸೆಟರ್ ಕ್ಲೋಸ್ ಮಾಡಿ ನಮ್ಮನ್ನೆಲ್ಲ ಹೊಡಿಯೋಕ್ಕೆ ಬಂದರು. ನಾವು ಅದಕ್ಕೆ ಹೋಗ್ಬಿಟ್ಟು ಮಾಲೂರು ಗೌರ್ಮೆಂಟ್ ಹಾಸ್ಪಿಟ್ಲ್ ನಾವು ಕಂಪ್ಲೇಂಟ್ ಕೊಟ್ಟೋಣ. ಅವರೆಲ್ಲ ಅಧಿಕಾರಿಗಳೆಲ್ಲ ಬಂದು ತಗೊಂತಾರೆ. ನೀವು ಮಾತ್ರೆ ತಗೊಂಡಿಲ್ಲ? ಅವ್ರು ಇಲ್ಲೇ ಚೀಟಿ ಗೀಟಿ ಏನಿಲ್ಲ, ವೈಟ್ ಕವರ್ ಅಲ್ಲ, ನಾ ಲೇಬಲ್ ಗೀಬಲ್ ಏನಿಲ್ಲ. ಅದರಲ್ಲಿ ಕವರಲ್ಲಿ ಇಷ್ಟಿಷ್ಟು ಬ್ಲಾಕು ಮತ್ತು ಬ್ರೌನು ಎರಡು ಮಿಕ್ಸಲ್ಲಿರೋ ಮಾತ್ರೆಗಳು 4 ಮಾತ್ರೆ ಕೊಟ್ಟವ್ರು, ಒಂದು ಮಾತ್ರೆ ಇಲ್ಲೇ ಕೊಡ್ಸವ್ರೆ, 3 ಮಾತ್ರೆ ಮನೆಗೆ ಎತ್ಕೊಂಡು ಹೋಗಿ ಕುಡಿಯಮ್ಮ, ಒಂದು ವಾರ ಆದಮೇಲೆ ಬನ್ನಿ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತೇಳಿ ಅವ್ರೆ ಮಾತ್ರೆ ಕುಡ್ದಾದ್ಮೇಲೆ ಬುಧವಾರ ಸೋಮವಾರ ಬಂದು ಹೋಗಿದ್ದಿಲ್ಲಿ. ಸೋಮವಾರ ಮಂಗಳವಾರ 2 ದಿನ ಮಾತ್ರೆ ಕುಡ್ದವಲೆ, ಬುಧವಾರ ಬೆಳಗ್ಗೆ ನಮ್ಮ ಹೆಂಡತಿಗೆ ಆಪರೇಷನ್ ಆಗಿದೆ. ಇಷ್ಟೇ ಅಲ್ಲದೆ ವೆಂಕಟಾಪುರದ ನಿವಾಸಿಗಳಾದ ಹರ್ಷಿತಾ ಹಾಗೂ ಗಂಗಾಧರ್ ದಂಪತಿಗಳನ್ನ ಭ್ರೂಣಲಿಂಗ ಪತ್ತೆಗೆ ಆಸ್ಪತ್ರೆಯವರು ಒತ್ತಾಯಿಸಿದ್ದು, ಸಂಜನಾ ಆಸ್ಪತ್ರೆ ವೈದ್ಯರು 75,000 ಹಣ ಪಡೆದಿದ್ದಾರೆ ಎಂದು ಆರೋಪಿಸಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ಗೆ ದೂರು ನೀಡಿದ್ದಾರೆ. ಸಂಜನಾ ಆಸ್ಪತ್ರೆಗೆ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಹೊಸೂರು, ಚಿಕ್ಕಬಳ್ಳಾಪುರ ಸೇರಿ ಹಲವೆಡೆಯಿಂದ ರೋಗಿಗಳು ಬರ್ತಿದ್ದರು ಎಂಬ ಮಾಹಿತಿ ಕೂಡ ಲಭ್ಯವಾಗಿದೆ. ಅದಲ್ಲದೆ ಆಸ್ಪತ್ರೆ ಸ್ಕ್ಯಾನಿಂಗ್ ಸೆಂಟರ್ ರಿಜಿಸ್ಟರ್ ನಿರ್ವಹಣೆ ಇಲ್ಲ, ಸಿಸಿಟಿವಿ ಕಾರ್ಯಕಲಾಪವು ಬಂದ್ ಮಾಡಿಸಿದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆದರೆ ನಮ್ಮ ಆಸ್ಪತ್ರೆ ವಿರುದ್ಧ ಕೇಳಿ ಬಂದಿರೋ ದೂರು ಸುಳ್ಳು. ದೂರುದಾರರು ನಮ್ಮ ಆಸ್ಪತ್ರೆ ರೋಗಿಗಳೇ ಅಲ್ಲವೆಂದು ವೈದ್ಯ ಗೀತಾ ಕುಮಾರಿ ಪ್ರತಿಕ್ರಿಯೆ ನೀಡಿದ್ದಾರೆ. ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಸೈನ್ ಮಾಡಿ ಹೋದ್ರು. ಈ ನ್ಯೂಸ್ ಇವರೆಲ್ಲ ಟಿವಿ ಎಲ್ಲ ಬಂದಿದ್ದಾರೆ, ಮಾಡಲೇ ನಾವು ಕೋರ್ಟ್ ಇದ್ದೆ ಎಲ್ಲರಿಗೂ ಕೋರ್ಟಲ್ಲಿ ನಾವು ಸಾಬೀತುಪಡಿಸ್ತೀವಿ ನಮ್ದೇನು ನ್ಯೂನ್ಯತೆ ಇದೆ ಅನ್ನೋದು.
ಕೋರ್ಟ್ ಎಲ್ಲ ಅಪ್ರೂವ್ ಮಾಡ್ಬೇಕು. ಸೀಸ್ ಮಾಡಿ ಹಿಂಗ್ ನೋಡಿ, ಈಗ ಅದೊಂದು ಪ್ರೊಸೀಜರ್ ಇರುತ್ತೆ. ಇವ್ರು ಅಲ್ಲಿಂದ ಬಂದು ನಮ್ಗೇನು ಮಾಡಿಲ್ಲ, ದಿನೇಶ್ ಗುಂಡೂರಾವ್ ಕೇಳಿಸ್ಕೊಳ್ತಕ್ಕಿರೋ ವ್ಯೂಸ್ ಅಂತ ಮೀಡಿಯಾದವ್ರು ಹೇಳಿದ್ರೆ ಅವ್ರು ಇವ್ರು ಕಳಿಸ್ದರೆ ಇರ್ತಾರ. ಅವಾಗ ಏನಾಗುತ್ತೆ ಹೇಳಿ, ಇವ್ರು ಸೀಸ್ ಮಾಡಿಲ್ಲ ಅಂದ್ರೆ ಏನು ಮಾಡ್ಕೊಂಡು ಮಾಡಿಲ್ಲ ಅಂತ ಕಂಪ್ಲೇಂಟ್ ಏನ್ ಮಾಡ್ತಾನೆ, ಮತ್ತೆ ನ್ಯೂಸೇ ಇದೆಲ್ಲ ಇರುತ್ತೆ, ಅದೆಲ್ಲ ಇದ್ದೇ ಇರುತ್ತೆ. ಈಗ ಬಿಳಿ ನೋಡೋಣ, ನಮ್ಮಲ್ಲಿ ನ್ಯಾಯಧರ್ಮ ಇದ್ರೆ ನಮ್ಮ ಇಚ್ಛೆ ಬಂದೇ ಬರ್ತೀವಿ. ಕೋರ್ಟ್ ಇದ್ದೇ ಇರುತ್ತೆ, ಎಲ್ಲರಿಗೂ ಕೋರ್ಟ್ ಇರ್ತಾನೆ. ನಾವೇನಾದ್ರೂ ನಮ್ಮ ಏನಾದ್ರೂ ಅಕ್ರಮ ಆಗಿದ್ರೆ ಈಗ ಹೇಳಿ ಅವ್ರಿಗೆ. ಈ ಪೇಷಂಟ್ ವಿಚಾರ ಎರಡು ಮೂರು ವರ್ಷ ಹಿಂದಕ್ಕೆ ಡಾಕ್ಯುಮೆಂಟ್ಸ್ ಕೊಟ್ಟಿ ಮಾಡ್ಬೇಕು. ಒಂದೇ ಒಂದು ಆಧಾರ್ ಕಾರ್ಡ್ ಇಲ್ಲ ಅಂದ್ರೆ ಸೀಸ್ ಮಾಡಿದ್ದಾರೆ. ಅದಕ್ಕೂ ನಾವು ನಮ್ಮ ಹೋರಾಟ ನಾವು ಮಾಡೇ ಮಾಡ್ತೀವಿ. ಈಗ ಎಂ ಪಿ ಹೇಳ್ತಾರಲ್ಲ, ಒಂದೇ ಒಂದು ಮೆಡಿಸಿನ್ ನಮ್ಮ ಫಾರ್ಮಸಿ ಎಲ್ಲ ಹುಡುಕಿದ್ದೆ ಸಿಕ್ಲಿಲ್ಲ. ಇನ್ನು ಸಂಜನಾ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ದಂಧೆ ಎಗ್ಗಿಲ್ಲದೆ ನಡೀತಾ ಇತ್ತು ಎಂಬ ಅನುಮಾನ ಸಾರ್ವಜನಿಕ ವಲಯದಲ್ಲಿ ಮೂಡಿ ಬಂದಿದ್ದು, ಸದ್ಯ ದೂರು ಸ್ವೀಕರಿಸಿರುವ ಕೋಲಾರ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಕೂಲಂಕುಷವಾಗಿ ತನಿಖೆ ನಡೆಸುವುದಾಗಿ ಪ್ರತಿಕ್ರಿಯಿಸಿದ್ದಾರೆ. ಹಾಗೆ ಈ ಆಸ್ಪತ್ರೆಯಲ್ಲಿ ಇನ್ನೂ ಏನೇನು ಮಾಡಲಾಗಿದೆ ಬಗ್ಗೆ ಹೆಚ್ಚಿನ ತನಿಖೆ ಅವಶ್ಯಕತೆ ಇರ್ತದೆ. ಆ ಹೆಚ್ಚಿನ ತನಿಖೆಗೋಸ್ಕರ ನಾವು ಮುಗಿಸಲು ಮತ್ತೆ ಆಸ್ಪತ್ರೆ ಭೇಟಿ ನೀಡಿ ಹೆಚ್ಚಿನ ತನಿಖೆ ಮಾಡಬೇಕಾಗಿ ಇವತ್ತಿಗೆ ಈ ಆಸ್ಪತ್ರೆ ಸೀಸ್ ಆಗಿದೆ. ಆಸ್ಪತ್ರೆ ಅಂದರೆ ಸ್ಕ್ಯಾನಿಂಗ್ ಸೀಸ್ ಮೊದಲನೇ ಪ್ರಕರಣ ಅಲ್ಲ. ಈಗ ಅವರು ಕಂಪ್ಲೇಂಟ್ ಹೇಳ್ತಾರೆ, ಹೆಣ್ಮಗುನ ಗಂಡಾಗಿ ಪರಿವರ್ತನೆ ಮಾಡೋದಕ್ಕೆ ಕೊಟ್ರಿ ಅಂತ ಹೇಳ್ತಾರೆ. ಅದಕ್ಕೇನಾದರೂ ಸಾಕ್ಷಿ ಹೆಣ್ಮಗುನ ಗಂಡ್ಮಗುವಾಗಿ ಮಾಡುವಂತ ಸಾಕ್ಷಿ ಇಲ್ಲ ಸರ್. ಈಗ ಅವರು ಮಾತ್ರೆ ಯಾವ್ದು ತಗೊಂಡಿದ್ದಾರೆ ಅಂತ ಏನಾದ್ರು ಗೊತ್ತಾಗಿದೆ ಸರ್? ಮಾತ್ರೆ ತೋರಿಸಿಲ್ಲ ಅವರು, ಚೀಟಿ ಅವ್ರು ಏನ್ ಹೇಳ್ತಾರೆ ಸರ್? ಮಗು ಕಡೆಯವರು ಈ ಆಸ್ಪತ್ರೆ ಬಂದು ತೋರಿಸಿದ್ವಿ, ಹೆಣ್ಮಗುನ ಗಂಡ್ಮಗು ಮಾತ್ರೆ ಹೇಳ್ತಾರೆ, ಅದೇ ಕಂಪ್ಲೇಂಟ್ ಅವ್ರು ಬರ್ಬೋದು. ಗಣಿನಾಡು ಕೋಲಾರ ಜಿಲ್ಲೆಯಲ್ಲಿ ಕಾನೂನು ವಿರೋಧವಾಗಿ ಎಗ್ಗಿಲ್ಲದೆ ಭ್ರೂಣಲಿಂಗ ಮಾಡಿರುವ ಆರೋಪಗಳ ಸುರಿಮಳೆ ಕೇಳಿಬರುತ್ತಿದ್ದು, ತಪ್ಪಿಸ್ಥರ ವಿರುದ್ಧ ಸಂಬಂಧಪಟ್ಟ ಅಧಿಕಾರಿಗಳು ಎಡೆಮುರಿ ಕಟ್ಟುತ್ತಾರಾ ಎಂದು ಕಾದು ನೋಡಬೇಕಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ರಾಯಬಾಗ ತಾಲೂಕಿನ ಕಟಕಬಾವಿ ಗ್ರಾಮದ ನಿವಾಸಿ ನಿಂಗವ ಲಕ್ಕಪ್ಪ ಪಿಡಾಯಿ ಎನ್ನುವ ಮಹಿಳೆ ಜೀವನದಲ್ಲಿ ಜಿಗುಪ್ಸೆಗೊಂಡು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಜೀವನದಲ್ಲಿ ಬೇಸರಗೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದು ಮನೆಯವರು ನೋಡಿ ಆಕೆಯನ್ನ ನಿಸರ್ಗ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ನಿಂಗವ್ವ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಪತ್ನಿಯ ಸಾವಿನ ಸುದ್ದಿ ತಿಳಿದು ಪತಿ ಲಕ್ಕಪ್ಪ ಮುದುಕಪ್ಪ ಪಿಡಾಯಿ ಮದ್ಯ ಸೇವನೆ ಮಾಡಿ ಎದುರಿಗೆ ಬರುತ್ತಿರುವ ಬಸ್ಸಿಗೆ ಡಿಕ್ಕಿ ಹೊಡೆದು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಈ ದಂಪತಿಗಳ ಸಾವಿನಿಂದ ಒಂದು ವರ್ಷದ ಪುಟ್ಟ ಕಂದಮ್ಮ ಅನಾಥವಾಗಿದೆ. ಈ ಕುರಿತು ರಾಯಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಹದೇವ ಕಾಂಬ್ಳೆ, ಅಮೋಕ್ ಟಿವಿ, ರಾಯಭಾಗ. ಅಪಘಾತ ಪ್ರಕರಣ ಸಂಬಂಧ ಹೊರರೋಗಿಯ ವಿವರ ದಾಖಲಿಸುವಂತೆ ಹೇಳಿದ್ದಕ್ಕೆ ವೃತ್ತಿನಿರತ ವೈದ್ಯ ಡಾಕ್ಟರ್ ಸುಧಾಕರ್ ಮೇಲೆ ಹಲ್ಲೆ ನಡೆದಿರುವ ಘಟನೆ ಕೋಲಾರದ ಬಂಗಾರಪೇಟೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಿದೆ. ಬಂಗಾರಪೇಟೆ ತಾಲೂಕಿನ ವಿಜಯ್ ಕುಮಾರ್, ದರ್ಶನ್, ಬೆಂಗಳೂರು ಮೂಲದ ಪ್ರಸಾದ್ ಹಾಗೂ ಮೋಹನ್ ರಾಜ್ ಹಲ್ಲೆ ಮಾಡಿರುವ ಕುರಿತು ಮಾಹಿತಿ ಲಭ್ಯವಾಗಿದ್ದು, ಹಲ್ಲೆಕೋರರ ಬಂಧನಕ್ಕೆ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳು ಆಸ್ಪತ್ರೆ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಸ್ಥಳಕ್ಕೆ ಬಂಗಾರಪೇಟೆ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲು ಮಾಡಿಕೊಂಡಿದ್ದಾರೆ. ಬೇರೆ ರೋಗಿಯನ್ನ ಬೇರೆ ರೋಗಿಗೆ ಚಿಕಿತ್ಸೆ ಕೊಟ್ಟು ನಾನು ಕ್ಯಾಜುವಲ್ಟಿ ಎಲ್ಲ ಇದ್ದೆ. ಕ್ಯಾಜುವಲ್ಟಿಗೆ ಏಕಾಏಕಿ ಬಂದವರು ಈ ಥರ ಏಟ್ ಬಿದ್ದಿದೆ ಅಂದರು. ಮೂವರು ಆರೋಗ್ಯದಲ್ಲಿ ನಡ್ಕೊಂಡೇ ಬಂದಿದ್ದರು. ಅದಕ್ಕೆ ಚೀಟಿ ಮಾಡಿಸ್ಕೊಂಡ್ಬಂದೆ, ಫೋನ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಮತ್ತು ಎಲ್ಲಿ ಅಂತ ಹೇಳಿದ್ದಕ್ಕೆ ಚೀಟಿ ಕೊಡೋ ಜಾಗನ ತೋರಿಸಿದ್ದೆ. ಆಮೇಲೆ ಕ್ಯಾಜುವಲ್ಟಿಯಿಂದ ನಾನು ಹೊರಗೆ ಬೆಳಗ್ಗೆ 6 ಗಂಟೆ ಆಗಿದ್ದು ಹೊರಗಡೆ ಇದೆ ಬಂದೆ. ಆಗ ಮತ್ತೊಮ್ಮೆ ಅವ್ರು ಕೇಳಿದ್ರೆ ಎಲ್ಲಿ ಮಾಡಿಸೋದಂತ, ಅಲ್ಲೇ ಒಳಗಡೆ ಹೋಗು ಅಂತ ಹೇಳಿದೆ. ಹೇಳಿದ್ದಕ್ಕೆ ಅವರ ಅವಾಚ್ಯ ಶಬ್ದದಿಂದ ನಿಂದನೆ ಮಾಡಿಕೊಂಡು ಬಂದು ನಮ್ಮ ಅಪ್ಪಂದ ಹಾಸ್ಪಿಟ್ಲು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟ ಪ್ರಸಾದ ಬಳಸಿ ಅಲ್ಲಿಂದ ಅಲ್ಲೇ ಮಾಡ್ಕೊಂಡು ಬಂದೆ. ಇದಾಗ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಡಾಕ್ಟರ್ ಸುಧಾಕರ್ ಅವರ ಮೇಲೆ ಕೆಲವು ವ್ಯಕ್ತಿಗಳು ಹಲ್ಲೆ ಮಾಡಿರ್ತಾರೆ. ಈ ಹಲ್ಲೆ 6 ಗಂಟೆ 10 ನಿಮಿಷಕ್ಕೆ ಅವ್ರ ಮೇಲೆ ಹಲ್ಲೆ ನಡೀತದೆ.
ಈ ಹಲ್ಲೆ ನಡೆದಾಗ ಸಂಬಂಧಪಟ್ಟ ಏನು ಸಿಬ್ಬಂದಿಗಳಿರ್ತಾರೆ ಅವರನ್ನ ಪೊಲೀಸ್ ಠಾಣೆಗೆ ಕರ್ಕೊಂಡೋಗಿ ಅವರ ವಿರುದ್ಧ ದೂರನ್ನು ಕೊಟ್ಟಿರ್ತಾರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಹತ್ತು ಮುಕ್ಕಾಲಾದರೂ ಬಂದು ಇದುವರೆಗೂ ಅವರ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ. ಇದು ಒಂದು ದುರಾದೃಷ್ಟಕರ ವಿಚಾರವಾಗಿರ್ತದೆ ನಮ್ಮ ತಾಲೂಕಿನಲ್ಲಿ. ಯಾಕೆಂದರೆ ಇವತ್ತು ಟಿ ಎಚ್ ಒ ಬಂದಿಲ್ಲ, ಡಿ ಎಚ್ ಒ ಬಂದಿಲ್ಲ, ಎಎಂ ಅವರು ಈಗ ತಡವಾಗಿ ಬಂದಿರ್ತಾರೆ ಇಲ್ಲಿ. ಅಂದರೆ ಇಲ್ಲಿನ ಸಿಬ್ಬಂದಿಗೆ ಏನಾದರೂ ಅನಾಹುತ ಆದರೆ ಇಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಮುಂದೆ ನಿಂತು ಕಾರ್ಯನಿರ್ವಹಿಸಬೇಕಾಗ್ತದೆ. ಆದರೆ ಅಡ್ಮಿನಿಸ್ಟ್ರೇಟಿವೇ ಈಗ ಬಂದರೆ ಅವ್ರಿಗೆ ರಕ್ಷಣೆ ಕೊಡೋರು ಅಂತ ಯಾರು ಇಲ್ಲಿ ಪ್ರಶ್ನೆ ಆಗಿದೆ. ಯಾಕಂದರೆ ಈಗಾಗಲೇ ಬಂಗಾರಪೇಟೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಬಂದು ಇಲ್ಲಿ ಕೆಲಸ ಮಾಡೋಕ್ಕೆ ಒಂದು ಬೇಜಾರು ಮಾಡ್ಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಈಗ ಒಳ್ಳೆಯ ಒಂದು ಬಂಗಾರಪೇಟೆ ತಾಲೂಕಿನಲ್ಲಿ ಸಾರ್ವಜನಿಕವಾಗಿ ಹೆಸರು ಪಡೆದಂಥ ಒಬ್ಬ ಏನು ಮೂಲೆ ತಜ್ಞ ಡಾಕ್ಟರ್ ಸುಧಾಕರ್ ಅವರ ವಿರುದ್ಧ ಇವತ್ತು ಹಲ್ಲೆ ಆಗಿದೆ. ಅದನ್ನು ಖಂಡಿಸಲಿಕ್ಕೆ ಇವರು ಯಾರೂ ಮುಂದಾಗ್ತಾ ಇಲ್ಲ, ಇಲ್ಲಿನ ಇರ್ತಕ್ಕಂಥ ಸಿಬ್ಬಂದಿ ವರ್ಗ ಕೂಡ ಮುಂದಾಗ್ತಾ ಇಲ್ಲ. ಇದೊಂದು ಬೇಸರದ ಸಂಗತಿ ಆಗಿರ್ತದೆ. ಯಾಕಂದರೆ ಏನು ವೈದ್ಯರಿಗೆ ರಕ್ಷಣೆ ಇಲ್ಲವೋ ಆ ರಕ್ಷಣೆ ಕೊಡುವಂಥ ಕೆಲಸವನ್ನು ಡಿ ಎಚ್ ಓ ಮಾಡಬೇಕಾಯ್ತದೆ, ಇಲ್ಲಿರ್ತಕ್ಕಂಥ ಎಎಂಒ ಮಾಡಬೇಕಾಗ್ತದೆ. ಅದು ಇವ್ರು ಯಾರೂ ಮಾಡ್ತಾ ಇಲ್ಲ, ಇಲ್ಲಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಅವ್ರಿಗೇನಾದರೂ ಪ್ರಾಣ ನಷ್ಟ ಆಗಿದ್ರೆ ಹೊಣೆ ಯಾರಾಗಬೇಕಾಗಿತ್ತು? ಇದು ನಮ್ಮ ಪ್ರಶ್ನೆ ಆಗಿದೆ. ಹಂಗಾಗಿ ಏನಿವತ್ತು ಡಿ ಎಚ್ ಓ ಅವರು ಇದನ್ನು ಏನು ಕುಲಂಕುಷವಾಗಿ ಪರಿಶೀಲನೆ ಮಾಡಿ ಏನು ಅವ್ರಿಗೆ ಆಗಿರ್ತಕ್ಕಂಥ ಅನಾಹುತವನ್ನು ಸಂಪೂರ್ಣ ಭರಿಸ್ಕೊಟ್ಟು ಏನು ಈ ಕರ್ತವ್ಯ ಲೋಪ ಎಸಗಿರ್ತಾರೆ, ಈ ಸಿಬ್ಬಂದಿ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು, ಮತ್ತು ಪೊಲೀಸ್ ಇಲಾಖೆ ಆ ನಾಲ್ಕು ಜನರ ವಿರುದ್ಧ ಒಂದು ಕಠಿಣವಾದ ಶಿಕ್ಷೆಯನ್ನು ವಿಧಿಸಬೇಕು. ಮತ್ತು ಏನಿಲ್ಲ 24 ಗಂಟೆಗಳ ಕಾಲ ಒಂದು ಪೊಲೀಸ್ ಪೇದೆಯನ್ನು ನೇಮಕ ಮಾಡಬೇಕಂತ ನಮ್ಮ ಒತ್ತಾಯವಾಗಿರ್ತದೆ. ದಯವಿಟ್ಟು ಇದಕ್ಕೆ ಸಹಕಾರ ನೀಡದೆ ಇದ್ದಲ್ಲಿ ನಾವು ಈ ಒಂದು ಸಾರ್ವಜನಿಕ ಆಸ್ಪತ್ರೆ ಮುಂದುಗಡೆ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳೋಕ್ಕೆ ನಾವೆಲ್ಲ ದಲಿತ ಸಂಘಟನೆಗಳು ಸಿದ್ಧವಾಗಿರ್ತೇವೆ ಅಂತ ನಾನು ಈ ಮೂಲಕ ಮನವಿ ಮಾಡ್ತೇನೆ. ಬಂಡೀಪುರ ಪ್ರವೇಶ ದ್ವಾರದ ಬಳಿ ಭಾರಿ ವಾಹನ ಕೆಟ್ಟು ನಿಂತ ಪರಿಣಾಮ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕೆಲಕಾಲ ಸಂಚಾರಕ್ಕೆ ಅಡ್ಡಿಯುಂಟಾಗಿದ್ದವು. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ವು. ಮೇಲು ಕಾಮನಹಳ್ಳಿ ಸಮೀಪದ ಬಂಡೀಪುರ ಪ್ರವೇಶ ದ್ವಾರದ ಬಳಿ ಭಾರಿ ಗಾತ್ರದ ಲಾರಿಯೊಂದು ಹಠಾತ್ ಕೆಟ್ಟು ನಿಂತು ಹಿನ್ನೆಲೆ ವಾರಾಂತ್ಯದಲ್ಲಿ ಊಟಿ ಮತ್ತು ಬಂಡೀಪುರದ ಪ್ರವಾಸಿ ತಾಣಗಳನ್ನು ಕಣ್ತುಂಬಿಕೊಳ್ಳಲು ಬಂದಿದ್ದ ಪ್ರವಾಸಿಗರಿಗೆ ಗಂಟೆಗಟ್ಟಲೆ ಅಡಚಣೆ ಉಂಟಾಗಿತ್ತು. ವಾಹನಗಳ ಪ್ರವೇಶಕ್ಕೆ ಅಡ್ಡಿ ಉಂಟಾಗಿ ಟ್ರಾಫಿಕ್ ಜಾಮ್ ಆಗಿದ್ದ ಕೆಲ ಗಂಟೆಗಳ ಬಳಿಕ ಸುಗಮ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಯಿತು. ವಾರಾಂತ್ಯದ ರಜೆ ಹಿನ್ನೆಲೆ ಇತಿಹಾಸ ಪ್ರಸಿದ್ಧ ಶ್ರೀ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಸಹಸ್ರಾರು ಮಂದಿ ಪ್ರವಾಸಿಗರು ಹಾಗೂ ಭಕ್ತಗಣ ಆಗಮಿಸಿದ್ದವು. ಸಕಾಲಕ್ಕೆ ಬೆಟ್ಟಕ್ಕೆ ತೆರಳಲು ಬಸ್ ವ್ಯವಸ್ಥೆ ಇಲ್ಲವಾದ ಹಿನ್ನೆಲೆ ಬೆಟ್ಟದ ತಪ್ಪಲಿನಲ್ಲಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಿನಲ್ಲಿ ನಿಂತಿದ್ದ ದೃಶ್ಯ ಕಂಡುಬಂದಿತ್ತು. ಗುಂಡ್ಲುಪೇಟೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಹಿಮವದ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಇಂದು ಮುಂಜಾನೆಯಿಂದಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ರು. ಆದರೆ ದೇವಸ್ಥಾನಕ್ಕೆ ತೆರಳಲು ಕೆಎಸ್ಆರ್ಟಿಸಿ ಕೇವಲ 6 ಬಸ್ಗಳನ್ನು ಮಾತ್ರ ಸೇವೆಗೆ ನಿಯೋಜಿಸಿದ್ದರ ಪರಿಣಾಮ ಬೆಟ್ಟದ ತಪ್ಪಲಿನ ಸ್ವಾಗತ ಕೇಂದ್ರದ ಬಳಿ ಕಿಲೋಮೀಟರ್ ಗಟ್ಟಲೆ ಸರತಿ ಸಾಲಲ್ಲಿ ನಿಂತು ಭಕ್ತಾದಿಗಳು ಹೈರಾಣಾಗಿ ಹೋಗಿದ್ದಾರೆ. ಸಾಲು ಸಾಲು ರಜೆ ಇದ್ದರೂ ಸಹ ಮುಂಜಾಗ್ರತಾ ಕ್ರಮ ವಹಿಸಬೇಕಿದ್ದ ಕೆಎಸ್ಆರ್ಟಿಸಿ ನಿರ್ಲಕ್ಷ್ಯತನದಿಂದ ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರು ಸಿಡು ಬಿಸಿಲಲ್ಲೇ ಕ್ಯೂ ನಿಂತು ಸುಸ್ತಾಗಿ ಹೋಗಿದ್ದಾರೆ. ಗೋಪಾಲಸ್ವಾಮಿ ಬೆಟ್ಟಕ್ಕೆ ದಿನದಿಂದ ದಿನಕ್ಕೆ ಭಕ್ತರ ಆಗಮನ ಗಣನೀಯವಾಗಿ ಹೆಚ್ಚಾಗಿ ತೊಡಗಿದ್ದು ಸರಿಯಾದ ಸಾರಿಗೆ ವ್ಯವಸ್ಥೆ ಮಾಡಿಕೊಡಬೇಕು ಎಂದು ಪ್ರವಾಸಿಗರು ಒತ್ತಾಯಿಸಿದರು. ನೊಂದವರಿಗೆ ನ್ಯಾಯ ಕೊಡಿಸುವ ಪೊಲೀಸರೇ ತಮ್ಮ ಇಲಾಖೆಯ ಹಿರಿಯ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ನಡೆಸಿದ್ದಾರೆ. ಹಿರಿಯ ಪೊಲೀಸ್ ಅಧಿಕಾರಿಗಳಿಂದ ನಮಗೆ ಅನ್ಯಾಯವಾಗಿದೆ, ನ್ಯಾಯ ಕೊಡಿಸಿ ಅಂತ ಎಸ್ಪಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಅರೆ ಪೊಲೀಸರ ವಿರುದ್ಧ ಪೊಲೀಸರೇ ಯಾಕೆ ಪ್ರತಿಭಟನೆ ನಡೆಸಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲಾ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದು ಕುಟುಂಬ ಸಮೇತ ಪ್ರತಿಭಟನೆ ನಡೆಸುತ್ತಿರುವ ಪೊಲೀಸ್ ಪೇದೆಗಳು. ಈ ಎಲ್ಲ ಹೈಡ್ರಾಮಾ ನಡೆದದ್ದು ಯಾಕೆ ಗೊತ್ತಾ? ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಲ್ಲಿ ತಾಲೂಕು ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದ ನರಸಿಂಹಮೂರ್ತಿ ಹಾಗೂ ಅಶೋಕ್ ಶಿಡ್ಲಘಟ್ಟದಲ್ಲಿ ಕಳೆದ ಹಲವು ತಿಂಗಳುಗಳ ಹಿಂದೆ ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಮೂವರನ್ನ ಬಂಧಿಸಿ ಅವರಿಂದ ಹಣವನ್ನ ಪಡೆದು ಬಿಟ್ಟು ಕಳಿಸಿದ ಪ್ರಕರಣದಲ್ಲಿ ಸಿಲುಕಿಕೊಂಡಿದ್ರು. ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಪೊಲೀಸ್ ಪೇದೆಗಳಾದ ಲಕ್ಷ್ಮೀನಾರಾಯಣ ಹಾಗೂ ಅಶೋಕ್ ಹಾಗೂ ನರಸಿಂಹಮೂರ್ತಿಯನ್ನ ಸಸ್ಪೆಂಡ್ ಮಾಡಿದ್ರು. ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಪ್ರಕರಣದಿಂದ ತಪ್ಪಿಸಿಕೊಳ್ಳಲು ನಮ್ಮದಲ್ಲದ ಪ್ರಕರಣದಲ್ಲಿ ನಮ್ಮನ್ನ ಸಿಲುಕಿಸಿದ್ದಾರೆ. ಇನ್ನು ಈ ಪ್ರಕರಣದಲ್ಲಿ 2 ಬಾರಿ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಕೋರ್ಟ್ನಲ್ಲಿ ಪ್ರಕರಣ ಕುರಿತು ವಿಚಾರಣೆ ನಡೆಯುತ್ತಿದೆ.
ನಮ್ಮದಲ್ಲದ ತಪ್ಪಿನಿಂದ ನಮ್ಮನ್ನ ಸೇವೆಯಿಂದ ಅಮಾನತ್ತು ಮಾಡಿದ್ದಾರೆ ಅಂತ ಆರೋಪಿಸಿ ಎಸ್ಪಿ ಡಿಎಲ್ ನಾಗೇಶ್ ವಿರುದ್ಧ ಕಚೇರಿ ಬಳಿಯೇ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಅಮಾನತು ಆದೇಶ ಹಿಂಪಡೆಯುವಂತೆ ಎಸ್ಪಿ ಡಿಎಲ್ ನಾಗೇಶ್ ಬಳಿ ಸಾಕಷ್ಟು ಸಲ ಅಲೆದು ಅಲೆದು ಸಾಕಾಗಿದೆ. ಆದರೂ ನಮ್ಮ ಬಗ್ಗೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಎಸ್ಪಿ ಡಿಎಲ್ ನಾಗೇಶ್ ಜಿಲ್ಲೆಯಲ್ಲಿ ಜಾತಿ ತಾರತಮ್ಯವನ್ನ ಮಾಡಿದ್ದಾರೆ. ಮನಿ ಡಬ್ಲಿಂಗ್ ಪ್ರಕರಣದಲ್ಲಿ ಬಾಗೇಪಲ್ಲಿ ಇನ್ಸ್ಪೆಕ್ಟರ್ ಲಕ್ಷ್ಮೀನಾರಾಯಣ ಅವರ ಮೇಲಿನ ಆರೋಪ, ನಮ್ಮ ಮೇಲೆ ಹಾಕಿ ಬಡಪಾಯಿಗಳಾದ ನಮ್ಮನ್ನ ಬಲಿಪಶು ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಒಟ್ಟಿನಲ್ಲಿ ಬಾಗೇಪಲ್ಲಿಯಲ್ಲಿ ನಡೆದ ಮನಿ ಡಬ್ಲಿಂಗ್ ಪ್ರಕರಣ ಕುರಿತು ನಿಯಮಾನುಸಾರ ತನಿಖೆಯನ್ನ ನಡೆಸಿ ಪ್ರಕರಣದಲ್ಲಿ ಭಾಗಿಯಾಗಿರುವ ನಿಜವಾದ ಆರೋಪಿಗಳಿಗೆ ಶಿಕ್ಷೆಯಾಗಬೇಕು ಅಂತ ಒತ್ತಾಯಿಸಿದ್ರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ನೇತೃತ್ವದಲ್ಲಿ ಚಾಮರಾಜನಗರದ ಸತ್ಯಮಂಗಲ ಮುಖ್ಯ ರಸ್ತೆಯಲ್ಲಿ ಸಂಘದ ಪದಾಧಿಕಾರಿಗಳು ಜಮಾಯಿಸಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ರಾಷ್ಟೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ರಾಜ್ಯಾಧ್ಯಕ್ಷರಾದ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಮೈಸೂರು ಚಾಮರಾಜನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 1.5 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶ ತೀವ್ರ ಬಿರುಗಾಳಿಯಿಂದ ನಾಶವಾಗಿದೆ. ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ರೈತರ ಸಮಸ್ಯೆಗಳನ್ನು ಆಲಿಸುವಲ್ಲಿ ಹಾಗೂ ಚುನಾಯಿತ ಪ್ರತಿನಿಧಿಗಳು ಚುನಾವಣಾ ನೀತಿ ಸಂಹಿತೆಯನ್ನ ರೈತರ ಬೆಳೆ ನಷ್ಟ ಅಂದಾಜು ಮಾಡುವಲ್ಲಿ ವಿಫಲರಾಗಿದ್ದಾರೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು. ಜಿಲ್ಲಾ ಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಈ ಜವಾಬ್ದಾರಿಯನ್ನ ತೆಗೆದುಕೊಂಡು ಸಂಬಂಧಪಟ್ಟ ಸಚಿವರ ಜೊತೆ, ಮುಖ್ಯಮಂತ್ರಿಗಳ ಜೊತೆ ರೈತರಿಗೆ ನ್ಯಾಯ ಕೊಡಿಸುವಲ್ಲಿ ಕ್ರಮ ಕೈಗೊಳ್ಳಬೇಕು ಹಾಗೂ ಪ್ರತಿ ಎಕರೆಗೆ ಸುಮಾರು 1 ಲಕ್ಷ ರೂಪಾಯಿನಷ್ಟು ಬೆಳೆ ನಷ್ಟ ನೀಡಬೇಕು. ಪ್ರಕೃತಿ ವಿಕೋಪದ ಅಡಿಯಲ್ಲಿ ಪ್ರತಿ ಎಕರೆಗೆ 6,800 ರೂಪಾಯಿ ನೀಡುವ ಮೊತ್ತ ಯಾವ ಮಾನದಂಡ ಎಂದರು. ತೀವ್ರ ಬರಗಾಲದಿಂದ ನೊಂದಿರತಕ್ಕಂಥ ರೈತರಿಗೆ ವೈಜ್ಞಾನಿಕವಾಗಿ ಬೆಳೆ ನಷ್ಟವನ್ನು ಕೊಡಬೇಕು ಅಂತೇಳಿ ಒತ್ತಾಯಿಸಿದ್ದೇವೆ. ಆದರೆ ಷರತ್ತುಗಳನ್ನು ನಿಲ್ಲಿಸಿ ರೈತರಿಗೆ ಪರಿಹಾರ ಕೊಡ್ತಕ್ಕಂಥದ್ದಲ್ಲಿ ಸರ್ಕಾರ ಮೋಸ ಮಾಡ್ತಾ ಇದೆ. ಜೊತೆಗೆ ಮೈಸೂರು ಚಾಮರಾಜನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಸುಮಾರು 1.5 ಲಕ್ಷ ಹೆಕ್ಟೇರ್ ಪ್ರದೇಶ ಬಾಳೆ ಬೆಳೆಗಾರರು ಸಂಕಷ್ಟದಲ್ಲಿದ್ದೀವಿ. ಇವರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಕೊಡಬೇಕು ಅಂತೇಳಿ ಸರ್ಕಾರವನ್ನು ಒತ್ತಾಯಿಸಿದ್ರೆ ಯಾವುದೇ ಮಂತ್ರಿ MLA ಸರ್ಕಾರಗಳು ಮಾತಾಡ್ತಾ ಇಲ್ಲ. ತಕ್ಷಣ ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು. ಅಕ್ರಮ ಸಕ್ರಮ ಯೋಜನೆ ಜಾರಿಗೆ ತರಬೇಕು. ಹಾಲಿಗೆ 10 ರೂಪಾಯಿ ಹೆಚ್ಚುವರಿ, ಮರದಲ್ಲಿ ಹೊಂದಿರತಕ್ಕಂಥ ಹಾಲು ಉತ್ಪಾದಕರಿಗೆ 10 ರೂಪಾಯಿ ಪ್ರೋತ್ಸಾಹನವನ್ನು ಕೊಡಬೇಕು. ಮತ್ತೆ ಸರ್ಕಾರ ಕಾನೂನುಗಳಲ್ಲಿ ರೈತರ ಪರವಾದ ನಿಲುವುಗಳನ್ನು ತಗೋಬೇಕು. ಇವತ್ತು ಯಾವುದೇ ಕಾನೂನು ಮಾಡಿದ್ರು ಕೂಡ ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರ್ ಅನ್ನು ಕೇಳ್ತಾ ಇದ್ದಾರೆ. ಯಾರಪ್ಪನ ಮನೆ ಸಾಲ ರೈತರಿಗೆ ಹೊಸ ಸಾಲವನ್ನು ಬ್ಯಾಂಕ್ಗಳಲ್ಲಿ ಕೊಡ್ತಾ ಇಲ್ಲ, ಸಿಬಿಲ್ ಸ್ಕೋರ್ ಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇವತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ, ಸರ್ಕಾರ ಮಧ್ಯೆ ಪ್ರವೇಶ ಮಾಡಿ ಬೆಳೆ ನಷ್ಟ ಪರಿಹಾರವನ್ನು ವೈಜ್ಞಾನಿಕ ಕೊಡಬೇಕು. ಬಾಳೆ ಬೆಳೆಗಾರರಿಗೆ ವಿಶೇಷ ಪ್ಯಾಕೇಜ್ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ಜಿಲ್ಲೆಗೆ ಮಂತ್ರಿಗಳು, ಸರ್ಕಾರ ಏನಿವತ್ತು ಅಧಿಕಾರಿಗಳು ನಾಟಕ ಮಾಡ್ತಾ ಇದ್ದಾರೆ, ಚುನಾವಣಾ ನೀತಿ ಸಮಿತಿ ಇದೆ ಅಂತೇಳಿ ನಾಚಿಕೆ ಆಗಬೇಕು ನಿಮ್ಗೆ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಈಜುವಂತೆ 5 ಜನ ಸ್ನೇಹಿತರ ತಂಡ ಚಾಲೆಂಜ್ ಮಾಡಿತು. ದುರದೃಷ್ಟವಶಾತ್ ಬೆಂಗಳೂರಿನ ಇಂದಿರಾ ನಗರದ ನಿವಾಸಿ ವಿನಯ್ ರಮೇಶ್ ಸಾವನ್ನಪ್ಪಿರುವ ಘಟನೆ ಗೌರಿಬಿದನೂರು ನಗರದ ವಾಟದ ಹೊಸಹಳ್ಳಿ ಕೆರೆಯಲ್ಲಿ ನಡೆದಿದೆ. ವಿಮಾನದಲ್ಲಿ ಚೆನ್ನೈನಿಂದ ಬೆಂಗಳೂರಿಗೆ ಬಂದು ನೇರವಾಗಿ ಕೆರೆಗೆ ಈಜಲು ಹೋಗಿದ ವಿನಯ್ ಮತ್ತೆ ವಾಪಸ್ಸಾಗಿದ್ದು ಮೃತದೇಹವಾಗಿ. ಒಂದು ದಡದಿಂದ ಮತ್ತೊಂದು ದಡಕ್ಕೆ ಈಜುವಂತೆ 5 ಜನ ಸ್ನೇಹಿತರ ತಂಡ ಚಾಲೆಂಜ್ ಮಾಡಿತು. ಪ್ರಯಾಣದಿಂದ ಬಳಲಿದ್ದ ವಿನಯ್ ಸುಸ್ತಾಗಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರಬಹುದು ಅಂತ ಶಂಕಿಸಲಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿ ನಿರಂತರ 24 ಗಂಟೆ ಕಾರ್ಯಾಚರಣೆಯನ್ನ ನಡೆಸಿ ಮೃತದೇಹವನ್ನ ನೀರಿನಿಂದ ಹೊರತೆಗೆದಿದ್ದಾರೆ. ಇನ್ನು ಸ್ಥಳಕ್ಕೆ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಅದೆಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.